ಸೋನಾಕ್ಷ ಅಂದ್ರೆ ಏನಂದ್ರಿ? ಹದ್ದು, ಹದ್ದಿನ ಕಣ್ಣಿನಿಂದ ನೋಡುವವರು ಸರ್. ರಣಾಕ್ಷ ಅಂದ್ರೆ, ರಣ ಅಂದ್ರೆ ಯುದ್ಧ, ಅಕ್ಷ ಅಂದ್ರೆ ಕಣ್ಣು. ರಣಾಕ್ಷ ಅಂತ ಹದ್ದಿಗೆ ಹೇಳ್ತಾರೆ, ಹದ್ದಿಗೆ ರಣಾಕ್ಷ ಅಂತ ಹೇಳ್ತಾರೆ. ಹದ್ದಿನ ಕಣ್ಣು ರಣಾಕ್ಷ ಸಿನಿಮಾ ತುಂಬಾ ಪವರ್ಫುಲ್ ಟೈಟಲ್, ತುಂಬಾ ಚೆನ್ನಾಗಿದೆ. ಅದರ ಹಾಗೆ ಟೀಸರ್ ಕೂಡ, ನಾನು ರಾಘವ್ ಅವರು ಭಾಳ ಪರಿಚಯ ನನಗೆ, ಅವರು ಹಿಂಗೆ ಅಂತ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೀಸರ್, ತುಂಬ ಇಷ್ಟ ಆಯ್ತು ನನಗೆ. ರಣಾಕ್ಷ ಹಿಂಗೇನು ರಾಘವ್ ಅವರು ಮಾಡಿದ್ರಂದ್ರೆ, ಯಾಕೆಂದ್ರೆ ಅವರ ಎಕ್ಸ್ಪೀರಿಯನ್ಸ್ ಆಗಲಿ ಏನು ನನಗೆ ಗೊತ್ತಿಲ್ಲ, ಅದೇನು ಮಾಡಿರ್ತಾರೆ ನೋಡೋಣ ಅಂತ ಅನ್ಕೊ, ಯಾವುದೇ ನಿರೀಕ್ಷೆಗಳಿಲ್ಲದೆ ಬಂದಿದ್ದೆ. ತುಂಬ ತುಂಬ ಚೆನ್ನಾಗಿ ಮಾಡಿದ್ರಿ ಟೀಸರ್. ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ, ವಿಶೇಷವಾಗಿ ವಿಶಾಲ ಬರ್ಪ ಮೇಲೆ ಹಾಲಪ್ಪ ಅಲ್ಲ ಹಾಲಾಪ್ ವಿಶಾಲ್ ಹಾಲಾಪ್ ಚೆನ್ನಾಗಿದೆ. ನನಗೆ ಇಷ್ಟ ಆಗಿದ್ದೇನೆಂದರೆ ಎಲ್ಲ ಸಾಂಗ್ಗಳಲ್ಲಿ ಕಂಪೋಸಿಷನ್ಸಲ್ಲಿ ಇದು ಹಾಡುಗಳು ಚೆನ್ನಾಗಿದಾವ ಚೆನ್ನಾಗಿಲ್ವಾ ಅದನ್ನು ಮುಂದೆ ಜನ ಹೇಳ್ತಾರೆ. ಆದರೆ ನನಗಿಷ್ಟ ಆಗಿದ್ದೇನೆಂದರೆ ಎಲ್ಲ ಹಾಡುಗಳಲ್ಲೂ ಒರಿಜಿನಾಲಿಟಿ ಇತ್ತು. ಅದು ಅದನ್ನು ಕಾಪಾಡ್ಕೊಂಡು ಬಂದರೆ ಒಂದು ಒಳ್ಳೆಯ ಭರವಸೆಯ ಸಂಗೀತ ನಿರ್ದೇಶಕ ಆಗ್ತಾರೆ ವಿಶಾಲ್ ಹಾಲಪ್ಪ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಹಾಗೆ ರಕ್ಷಾ ಭಾಗವತ್ ಆ್ಯಂಡ್ ಗಣೇಶ್, ಏನು ಗಣೇಶ್, ಸಾಕ್ಷಿ ಭಾಗವತ್, ಸುನಿಧಿ ಗಣೇಶ್, ಸ್ವಲ್ಪ ಕಷ್ಟ ಪದಗಳು. ಇಬ್ಬರ ಧ್ವನಿ ಸೊಗಸಾಗಿದೆ, ಹೊಸ ಆರೈಸ್ತೀನಿ, ಒಳ್ಳೆಯದಾಗಲಿ. ಇನ್ನು ಕಲಾವಿದರ ಪಟ್ಟಿಯಲ್ಲಿ ರಘು ಮತ್ತು ಅದು ನೋಡಿ, ಅದು ಎರಡು ಹೆಸರುಗಳು ಬಾಯ್ ಬರ್ತಾ ಇಲ್ಲ, ರೂಹಿ ರಕ್ಷಾ, ಇಬ್ಬರು ಕೂಡ ಹೊಸ ಕಲಾವಿದರು. ಮತ್ತು ರಘು ಕಿರುತೆರೆಯಲ್ಲಿ ಪಳಗಿದ ನಟ, ಹಿರಿತೆರೆಗೆ ಬರ್ತಾ ಇದ್ದಾರೆ. ಹೊಸಬ್ರ ಸಿನಿಮಾ ಅಂದರೆ ನಾವು ವಾರಕ್ಕೆ 4 ಸಿನಿಮಾ ನೋಡ್ತಾನೆ ಇರ್ತೀವಿ, ನಮಗೆಲ್ಲ ಗೊತ್ತಿದೆ. ಸಿನಿಮಾದವರಾಗಿ ಪ್ರತಿ ಸಿನಿಮಾದ ಭವಿಷ್ಯನ ನಾವು ಮುಂಚೆನೇ ಯೋಚನೆ ಮಾಡೋಕ್ಕೆ ಶುರು ಮಾಡ್ಬಿಡ್ತೀವಿ. ಹೊಸಬ್ರ ಸಿನಿಮಾ ಪ್ರತಿ ವಾರ 3-4 ಸಿನಿಮಾಗಳು ಬರ್ತಿದ್ರೆ ಭಾಳ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಸಿನಿಮಾ ಚೆನ್ನಾಗಿದ್ದರೆ ಗೆಲ್ಲೋದಿಲ್ಲ, ಸಿನಿಮಾ ತುಂಬ ಚೆನ್ನಾಗಿದ್ದರೂ ಗೆಲ್ಲೋದಿಲ್ಲ. ಸಿನಿಮಾ ತುಂಬ 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 ಚೆನ್ನಾಗಿದ್ದರೆ ಮಾತ್ರ ಗೆಲ್ಲುತ್ತೆ. ಇವತ್ತಿನ ಪರಿಸ್ಥಿತಿ ಅದು, ಯಾಕೆಂದರೆ ನಮಗೆ ಆಪ್ಷನ್ಸ್ ಬಹಳ ಇದೆ. ನಾನು ಹೇಳ್ತಿದ್ದೆ ಹಿಂದಿನ ಹಾಡುಗಳು ತುಂಬ ಚೆನ್ನಾಗಿತ್ತು, ಈಗ ಹಾಡುಗಳು ಸುಮಾರಾಗಿದೆ ಅಂತೆಲ್ಲ ಮಾತಾಡ್ತಾರೆ ಕೆಲವರು. ಆಗ ಇದ್ದಿದ್ದೆ ವಿವಿಧ ಭಾರತಿ ಆಕಾಶವಾಣಿ ಎರಡೇ, ಅವ್ರು ಎಲ್ಲಿ ತಿರುಗಿದ್ರೋ ಅದನ್ನೇ ಕೇಳಬೇಕು, ಅಲ್ಲೇನು ಬರುತ್ತೋ ಅದನ್ನೇ ಕೇಳಬೇಕು. ಅದು ಬಿಟ್ಟರೆ ಹಬ್ಬ ಬಂದರೆ ಯಾವುದೋ ಮದುವೆ ಮನೆಯಲ್ಲೇ ಸಮಾರಂಭದಲ್ಲೋ ಹಾಡು ಹಾಕಿದ್ರೆ ಕೇಳಬೇಕು. ಆದರೆ ಇವತ್ತು ಪರಿಸ್ಥಿತಿ ಹಾಗಿಲ್ಲ. ಆಮೇಲೆ ಇದ್ದಿದ್ದ ವರ್ಷದಲ್ಲಿ ಬರ್ತಾ ಇದ್ದ ಸಿನಿಮಾಗಳ ಸಂಖ್ಯೆ ತುಂಬ ಕಡಿಮೆ, ಆ ಸಿನಿಮಾಗಳ ಸಂಖ್ಯೆಯಲ್ಲಿ ಆ ಹಾಡುಗಳ ಸಂಖ್ಯೆಯಲ್ಲಿ ಅದೇ ರಿಪೀಟ್ ಆಗ್ತಾ ಇದ್ದಂಥ ಹೊತ್ತಿನಲ್ಲಿ ನಿಮಗೆ ಬೇರೆ ಆಪ್ಷನ್ ಇಲ್ಲದೆ ಅದನ್ನೇ ಕೇಳಬೇಕಾಗಿತ್ತು. ಹಾಗಾಗಿ ಕೇಳ್ತಾ 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 ನಿಮಗೂ ಇಷ್ಟ ಆಗ್ತಿತ್ತು. ಹಾಗಂತ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ತಾ ಇಲ್ಲ, ಸುಮಾರಾಗಿದ್ದ ಹಾಡುಗಳು ಕೂಡ ನಿಮಗೆ ಚೆನ್ನಾಗಿದೆ ಅನ್ಸಕ್ಕೆ ಶುರು ಆಗ್ತಿತ್ತು. 400 ನಮ್ಮ ಪತ್ರಕರ್ತ ಮಿತ್ರರಿಗೆ ಗೊತ್ತಿದೆ, 400 ಹೆಚ್ಚು ಸಿನಿಮಾ ಸೆನ್ಸಾರ್ ಆಗುತ್ತೆ, 300 ಸಿನಿಮಾ ಹತ್ರ ಹತ್ರ ರಿಲೀಸ್ ಆಗುತ್ತೆ. ಈ 300 ಸಿನಿಮಾ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಇರೋದೇ ವರ್ಷದಲ್ಲಿ 365 ದಿವಸ, ಆ 65 ದಿವಸ ರಜಾ ಅಂತ ಬಿಟ್ಬಿಟ್ರು 300 ದಿವಸಕ್ಕೆ 300 ಆಲ್ಬಮ್ ಅಂದರೆ 5 ಹಾಡು ಒಂದು ಸಿನಿಮಾಗೆ. 300 ಸಿನಿಮಾ ಅಂದರೆ ಎಷ್ಟು ಹಾಡು ಆಗೋಯ್ತು? ಇಷ್ಟು ಹಾಡುಗಳ ಮಧ್ಯೆ ಹಾಡು ಚೆನ್ನಾಗಿದ್ರೆ ಗೆಲ್ಲಲ್ಲ, ಆಗಲೇ ಹೇಳಿದ್ನಲ್ಲ ಹೆಂಗಿದ್ರೆ ಗೆಲ್ಲುತ್ತೆ, ಒಂದು 10 ಸಲ ತುಂಬ ಹಾಕ್ಕೊಳ್ಳಿ, ಅಷ್ಟು ಚೆನ್ನಾಗಿದ್ರೆ ಮಾತ್ರ ಗೆಲ್ಲುತ್ತೆ. ಸಿನಿಮಾ ಕೂಡ ಅಷ್ಟೇ, ಯಾಕೆಂದರೆ ಸಿನಿಮಾಗಳು ಇವತ್ತು ನಮ್ಮ ಮೊಬೈಲ್ ನಮ್ಮ ಕೈಯಲ್ಲಿ ಸಾವಿರಾರು ಸಿನಿಮಾಗಳು ನೆನೆಸ್ಕೊಂಡ್ರೆ ಎಂಥ ಯಾವ ಭಾಷೆಯ ಸಿನಿಮಾ ಯಾವ ಭಾಗದ ಸಿನಿಮಾ ಯಾವುದನ್ನು ಬೇಕಾದರೂ ನೋಡುವಂಥ ಹೊತ್ತಿನಲ್ಲಿ ನಾವಿದ್ದೇವೆ. ಇಂಥ ಕಾಲಘಟ್ಟದಲ್ಲಿ ಸಿನಿಮಾನು ತುಂಬ ಚೆನ್ನಾಗಿ ಮಾಡಬೇಕು,
ಹಾಡುಗಳು ತುಂಬಾ ಚೆನ್ನಾಗಿ ಮಾಡಬೇಕು, ಅದು ತುಂಬಾ ಮಲ್ಟಿಪಲ್ ಮಾಡ್ಕೋಬೇಕು ನಾವು. ಸೊ ಹಂಗಾಗಿ ಈ ಸಿನಿಮಾ ಅವರು ನನ್ನ ಟೀಸರ್ನಲ್ಲಿ ಒಂದು ನಿರೀಕ್ಷೆ ಹುಟ್ಟಿಸಿದೆ ಕಲಾವಿದರಿಗೆ ಮತ್ತು ಇಡೀ ತಂತ್ರಜ್ಞರಿಗೆ. ವಿಶೇಷವಾಗಿ ರಾಘವ್, ರಘು, ರಾಮ್ ಮೂರು ಜನ RR ಸೇರಿದ್ದಾರೆ, ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು, ಎಲ್ಲರಿಗೂ ಒಳ್ಳೆಯದಾಗಲಿ, ನಿರ್ಮಾಪಕಕ್ಕೆ ಹೆಚ್ಚು ಹಣ ಬರಲಿ, ಸಿನಿಮಾ ಒಂದು ಗುರುತಿಸುವಂಥ ಸಿನಿಮಾ ಆಗಲಿ. ಸಮಯ ತಗೊಂಡು ಸಿನಿಮಾ ಮಾಡಿದರೆ ಸಮಯ ತಗೊಂಡು ರಿಲೀಸ್ ಮಾಡಿ ಹೆಚ್ಚು ಒತ್ತು ಕೊಡಿ. ಎರಡು ವಾರ ಸಿನಿಮಾ ಗಟ್ಟಿಯಾಗಿ ನಿಂತರೆ ಸಿನಿಮಾ ನಿಮ್ಮ ಭವಿಷ್ಯ ಬರೆಯುತ್ತೆ. ಸಿನಿಮಾ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.